ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಇವತ್ತಿನ ಹೊಸ ಹೊಸ ಸೂಪರ್ ಫ್ರೆಶ್ ಬ್ರ್ಯಾಂಡ್ ನ್ಯೂ ವ್ಲಾಗ್. ಸೊ ಇವಾಗ ಸದ್ಯಕ್ಕೆ ಎಲ್ಲ ಪ್ರಿಪೇರ್ ಆಗಿದ್ದೀವಿ ಹೊರಡೋದಕ್ಕೆ. ಸೊ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲಲ್ಲಿ ಒಂದು ಫ್ಯಾಮಿಲಿ ಟ್ರಿಪ್ಪು ಅಂತಲೇ ಹೇಳ್ಬೋದು. ಇದಕ್ಕೆ ಮುಂಚೆ ಫ್ಯಾಮಿಲಿ ಜೊತೆ ಸಿಕ್ಕಾಪಟ್ಟೆ ಅಲ್ಲಿ ಇಲ್ಲಿ ಓಡಾಡಿದೆಯಲ್ಲಪ್ಪ ಅಂತ ಕೇಳ್ಬೋದು. ಬಟ್ ಹಾಸನ್ಗೆ ಅಷ್ಟೇ ಮ್ಯಾಕ್ಸಿಮಮ್ ಓಡಾಡಿರೋದು, ನಮ್ಮ ಊರಿಗೆ ಅಂದ್ಬಿಟ್ಟು ಅದು ಬಿಟ್ಟು ಜಾಸ್ತಿ ಓಡಾಡಿಲ್ಲ. ಸೊ ಇವತ್ತು ಫೈನಲಿ ಗಳಿಗೆ ಕೂಡ ಬಂದಿದೆ. ಕೇಳ್ತಿದ್ರಲ್ಲ ಇಷ್ಟು ದಿನ ನೆಕ್ಸಾನಲ್ಲಿ ಟ್ರಿಪ್ ಮಾಡಿಬ್ರೋ ಟ್ರಿಪ್ ಮಾಡಿಬ್ರೋ ಅಂತ. ಸೊ ನೋಡಿ ಫೈನಲಿ ನೆಕ್ಸಾನ್ ಎತ್ತಿದ್ದೀವಿ, ಲಗೇಜ್ ಎಲ್ಲ ಹಾಕ್ತಾಯಿದ್ದೀವಿ. ಸೊ ಒಂದ್ಸರಿ ಎಲ್ಲ ಮುಗಿದಿದ್ದೆ ಓಡೋದಷ್ಟೇ, ಎಲ್ಲ ಸೆಟ್ ಎಲ್ಲ ಪ್ರಿಪೇರ್ ಆಗಿದ್ದೀವಿ. ಬನ್ನಿ ಓಣ ಸ್ಟಾರ್ಟ್ ಮಾಡೋಣ ಇವತ್ತಿನ ಟ್ರಾವೆಲ್ ವ್ಲಾಗ್ನ. ಸೊ ನಮ್ಮ ಕ್ಯಾಮ್ರಾ ಆ್ಯಂಗಲ್ಲು, ನಮ್ಮ ಮೌಂಟ್ಗಳು ಎಲ್ಲ ಅದನ್ನು ಸೆಟಪ್ ಮಾಡೋಷ್ಟೊತ್ತಿಗೆ ಬೆವ್ರು ಇಳಿಯುತ್ತಾ ಕೂತೈತೆ ನನಗೆ. ಪಾಪ ನಮ್ಮ ಮನೇಲಿ ಎಲ್ಲರೂ ಸೈಲೆಂಟ್ ಆಗವ್ರೆ, ಅಪ್ಪ ಅಮ್ಮ ಬೈದಾರೆ ನನಗೆ ಇನ್ನೂ ಏನು ಮಾಡ್ತಾ ಕೂತಿದ್ಯಾ ಅಂತ. ಸೊ ಸದ್ಯಕ್ಕೆ ಫೈನಲಿ ನೋಡಿ ಈ ಫ್ರೇಮ್ ಡ್ಯಾಡಿ ಮಮ್ಮಿ ನಾನು. ಸೊ ಎಲ್ಲಿಗೆ ಏನು ಎತ್ತ ಇವತ್ತಿನ ಫಸ್ಟ್ ಡೆಸ್ಟಿನೇಷನ್ ಏನು ಎಲ್ಲದ್ರ ಬಗ್ಗೆ ಹೇಳ್ತೀನಿ ಮಾತಾಡ್ತೀನಿ. ಸ್ವಲ್ಪ ಸೇಕ್ ಜಾಸ್ತಿ ಆಗುತ್ತಪ್ಪ ಇದು ನೋಡಂತೇಳಿ ಏನೋ ಮಾಡೋಣ ಅದಕ್ಕೆ. ನಥಿಂಗ್ ಟು ವರಿ, ಇದಿಲ್ಲ ಅಂದರೆ ಬೇರೆ ಯಾವ್ದಾದ್ರು ಮೌಂಟ್ ಹಾಕ್ಕೊಳ್ಳೋಣ, ನಮ್ಮ ಹೆಡ್ ಮೌಂಟು ಯಾವುದೋ ಒಂದು ಸೆಟ್ ಮಾಡೋಣ ಇವತ್ತು. ಬೇರೆ ಥರನೂ ವ್ಲಾಗ್ ಮಾಡೋಣ, ಒಂಚೂರು ಬೇರೆ ಬೇರೆ ಆ್ಯಂಗಲ್ಸು ಬೇರೆ ಬೇರೆ ವ್ಯೂ ತೋರಿಸೋಣ ನಿಮ್ಗೆ ಇವತ್ತು. ಏನಿಡಿ ಸೈಲೆಂಟ್ ಆಗಿದ್ದೀರಾ, ಏನಾದ್ರು ಮಾತಾಡಿ, ಏನಾದ್ರು ಹೇಳಿ. ಫಸ್ಟ್ ಟ್ರಿಪ್ ಹೋಗ್ತಾ ಇದ್ದೀವಿ, ಹಾಸನ್ ಬಿಟ್ಬಿಟ್ಟು, ಬರೀ ಹಾಸನ ಹಾಸನ ಟ್ರಿಪ್ ಹೆಸರು ಬರೀ ಹಾಸನ್ಗೆ ಹೋಗಿರೋದು. ಸೊ ಫಸ್ಟ್ ಟೈಮ್ ಬೇರೆ ಕಡೆ ಹೋಗ್ತಿರೋದು. ಇವಾಗಿನ್ನು ಹೊರಟಿದ್ದೀವಲ್ಲ, ಏನೇನು ಬರುತ್ತೆ ಅದನ್ನ ಹೇಳೋದು. ಹಂಗೆ ಎಕ್ಸೈಟೆಡ್ ಅಮ್ಮ ನೀವು? ತುಂಬ ದಿನಗಳಿಂದ ಪಾಪ ಮಮ್ಮಿ ಮೈಸೂರಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಓಕೆ ನಾನು ಹೇಳೇ ಬಿಟ್ಟೆ ಅಲ್ವಾ, ಎಲ್ಲ ಹೋಗ್ತಾಯಿದ್ವಿ ಅಂತ. ಸೊ ಹೌದು, ಇವತ್ತಿನ ನಮ್ಮ ಡೆಸ್ಟಿನೇಷನ್ ಮೈಸೂರು. ಬಟ್ ಮೈಸೂರಿಗಿಂತ ಮುಂಚೆ ಇನ್ನೊಂದು ಸ್ಟಾಪ್ ಇದೆ. ಸೊ ಆ ಸ್ಟಾಪ್ ಎಲ್ಲಿ ಅಂತ ಅಂದ್ಬಿಟ್ಟು ಆಲ್ರೆಡಿ ಒಂದ್ಸರಿ ನನ್ನ ಭಾಗಲು ನೋಡಿದ್ದೀರಾ ಜಾಗನ. ಇವತ್ತಿನ ನಮ್ಮ ಟ್ರಿಪ್ನ ತುಂಬ ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ನೋಡಿ ಎಂಥ ಸಾಂಗ್, ರವಿ ಮಾಮನ್ ಸಾಂಗ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲ ಕೇಳ್ಬೋದು ಮೈಸೂರಿಗೆ ಹೋಗ್ತಿದ್ದೀಲ್ಲ ಕೆ ಜಿ ಕೆ, ಏನು ಇಷ್ಟು ಬೇಗ, ಇನ್ನೊಂದು ವಾರ ಕಳೆದ್ರೆ, ಒಂದು ಎರಡು ವಾರ ಓಕೆನಾ, ಎರಡು ವಾರ ಕಳೆದ್ರೆ ದಸರಾ ಸ್ಟಾರ್ಟ್ ಆಗುತ್ತೆ, ಅವಲೇ ಹೋಗ್ಬೋದಿತ್ತಲ್ಲ ಅಂತ ಕೇಳ್ಬೋದು. ಬಟ್ ಏನು ಮಾಡೋಣ, ಅವಾಗ ಹೋಗೋ ಪ್ರಾಬ್ಲಮ್ಮು ಲಾಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಒಡ್ಡಾಡೋಕ್ಕೆ ಜಾಗ ಇರಲ್ಲ, ಹೋಟ್ಲಿಗೆಲ್ಲರೂ ಹೋದರೆ ಕುತ್ಕೊಳ್ಳೋಕ್ಕೆ ಜಾಗ ಇರಲ್ಲ, ವೆಯ್ಟಿಂಗು ಕರೆಕ್ಟಾಗಿ, ಊಟ ಮಾಡೋಕ್ಕಾಗಲ್ಲ, ಸುತ್ತಕ್ಕಾಗಲ್ಲ, ಕ್ರೌಡಲ್ಲಿ ಬೇಜಾರಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಸರಿ ಆ ತೊಂದರೆಗಳು ತೊಗೊಳೋದು ಬೇಡ, ಆರಾಮಾಗಿ ಒಂದು ಸ್ವಲ್ಪ ಮುಂಚೆನೆ ಹೋಗೋಣ, ಮೈಸೂರು ಎಕ್ಸ್ಪ್ಲೋರ್ ಮಾಡೋಣ, ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ರಿಪ್ರೇಷನ್ಸ್ ಏನೇ ನಡೆದಿರುತ್ತೆ ದಸರಾಗೆ ಅಂತ. ಸೊ ಆ ಪ್ರಿಪ್ರೇಷನ್ಸ್ನ ನೋಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಬರೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಟೋಲ್ ಗೇಟ್ 500 ಮೀಟರ್ಸಲ್ಲಿ ನೋಡಂತೇಳಿರಿ, ಮೋಸ್ಟ್ಲಿ ಓಪನ್ ಆಗಿರಲ್ಲ. ಒಂದ್ಸರಿ ಹೈವೇ ಓಪನ್ ಆಗಿಬಿಟ್ರೆ ಎಷ್ಟು ಮಜವಾಗಿರುತ್ತೆ ಕಾರ್ ಓಡಿಸೋದಕ್ಕೆ, ಗಾಡಿ ಓಡಿಸೋದಕ್ಕೆ ಎಷ್ಟು ಟೈಮ್ ಸೇವ್ ಆಗುತ್ತೆ. ಅಲ್ಲಿ ಹಿಂದ್ಗಡೆ ಎಷ್ಟು ಟ್ರಾಫಿಕ್ಕಲ್ಲಿ ಸಿಗಾಕೊಂಬಿಟ್ಟಿದ್ವಿ ಫುಲ್ಲು. ಒಂದೊಂದು ವೆಹಿಕಲ್ ಏನಾದ್ರು ಮಧ್ಯದಲ್ಲಿ ನಿಂತೋಯ್ತು ಅಂದರೆ ಫುಲ್ಲು ಹಿಂದೆ ಜಾಮ್ ಆಗಿಬಿಡುತ್ತೆ. ಸೊ ಅವೆಲ್ಲ ಅದಕ್ಕೂ ಒಂದು ಫುಲ್ ಸ್ಟಾಪ್ ಬಿದ್ದುಬಿಡುತ್ತೆ ಇದು ಒಂದ್ಸರಿ ಓಪನ್ ಆದರೆ. ಏನು ಮಸ್ತಾಗಿದೆ ನೋಡಿ, ಆರಾಮಾಗಿ 80-90 ಹೋದ್ರೂ ಗೊತ್ತೇ ಆಗ್ತಾ ಇಲ್ಲ, ಹೋಗ್ತಾ ಇದ್ದೀವಿ ಮೂವ್ ಆಗ್ತಾ ಇದೆ ಆ ಫೀಲೇ ಇಲ್ಲ. ಅದಕ್ಕಿಂತ ಜಾಸ್ತಿ ನಾನು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಅದೇ ಸ್ಪೀಡ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಯಾವ್ದಪ್ಪ ಇದು ಡಗಡಗಡಗ ಅಂತೈತೆ, ಹಾಕೋರೆ ರೋಡ್ ತುಂಬ ಹಾಕ್ಬಿಟ್ಟವ್ರೆ. ಇವತ್ತು ಎಸಿನಲ್ಲೇ ಕಂಪ್ಲೀಟಾಗಿ ಓಡಿಸೋಣ ಮೈಸೂರುವರೆಗೂ ಅಟ್ಲೀಸ್ಟು ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಮೈಲೇಜ್ ಚೆಕ್ ಮಾಡೋಣ ಎಷ್ಟು ಬರ್ತಿದೆ ಮೈಲೇಜು, ಏನು ಕತೆ ಅಂತ. ಸದ್ಯಕ್ಕೆ 20 ಕಿಲೋಮೀಟರ್ ಓಡಿಸಿದ್ದೀವಿ, 14.8 ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ. ಕಂಪ್ಲೀಟ್ ಒಂಥರ ಹೈವೇ ಅಂತಲೇ ಇಟ್ಕೊಬೋದು ಇದನ್ನ, ಎಲ್ಲ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಮ್ ಸಿಕ್ತು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಅದು ಬಿಟ್ಟರೆ ಪರವಾಗಿಲ್ಲ ಒಂದು ಲೆವೆಲ್ಗೆ. ಅಷ್ಟೊಂದೇನು ಕೆಟ್ಟ ಮೈಲೇಜ್ ಅಂತ ಹೇಳಲ್ಲ. ಬಟ್ ಸಿಟಿ ಬಟ್ ಕಂಪ್ಲೀಟಾಗಿ ಸಿಟಿ ಒಳಗೆ ಓಡಿಸ್ತೀನಿ ಅಂದರೆ ಕಣ್ಣೀರು ಬರೋ ಮೈಲೇಜ್ ಅದು. 10, 11, ಅದು ಮಿಸ್ ಆಗಿ 11 ದಾಟುತ್ತೆ, ಅದು ಬೇಕು ಅಂತಲೂ ದಾಟೋದಿಲ್ಲ ಅದು. ಗಾಡಿ ಮಮ್ಮಿ ಯೋಚನೆ ಮಾಡ್ತಾ ಇರ್ತಾರೆ, ಏನು ಪಂಪ ಅಡಿಗೊಂದು ಮಾತಾಡ್ತಾವನೆ ಅಕಸ್ಮಾತ್, ನಾನು ಕ್ಯಾಮ್ರಾ ಆನ್ ಮಾಡೋದವ್ರಿಗೆ ಏನಾದ್ರು ಗೊತ್ತಾಗಲ್ಲ ಅಂದರೆ ಇವ್ನು ನಮ್ಮ ಹತ್ರ ಮಾತಾಡ್ತಾವನ ಇಲ್ಲಿ ಕ್ಯಾಮ್ರಾ ಮಾತಾಡ್ತಾವನ ಅನ್ನೋದು ಕನ್ಫ್ಯೂಷನ್ ಬಂದುಬಿಡುತ್ತೆ ಅಲ್ವ. ಹೇಳಿ ಅಲ್ವೇನಮ್ಮ ಮಾತಾಡಮ್ಮ, ಯಾಕೆ ಅವ್ನು ಫುಲ್ ಸೈಲೆಂಟ್ ಆಗ್ಬಿಟ್ರಿ, ಎಂಜಾಯ್ ಮಾಡ್ತಿಲ್ವೇನಮ್ಮ, ಇಲ್ಲಾಂದರೆ ಎಂಜಾಯ್ ಮಾಡ್ತಾ ಮಾಡ್ತಾ ಸೈಲೆಂಟ್ ಆಗಿಬಿಟ್ಟಿದ್ದೀರಿ. ಹಾಂ ಇನ್ನೇನು ಇಲ್ಲ ಇಲ್ಲೇ ಎಡವಿದ್ರೆ ಬಿಡ್ದಿ ಇನ್ನೊಂದು ಚೂರು. ಎಷ್ಟು ದೂರ ಇದೆ ಅಂತ ಅನ್ನಿಸ್ತೈತಲ್ವಾ ನಮಗೆ, ಇಲ್ಲೆಲ್ಲ ಬಂದುಬಿಟ್ರೆ ಓ ಏನೋ ಸಾಧನೆ ಮಾಡ್ಬಿಟ್ವಿ ಜೀವನದಲ್ಲಿ ಅನ್ನೋ ಫೀಲ್ ಬರೋದು. ಅದರಲ್ಲೂ ವಂಡರ್ಲಾಗ ಹೋದಾಗ ಯಾವತ್ತೋ ಒಂದ್ಸರಿ ಹೋಗಿದ್ದೆ ಗಾಡಿನಲ್ಲಿ. ಹಾಂ ನೋಡಿ ಏ ಮಾರ್ಬಿಟ್ಟು ಹಂಗೆ 100 ತನಕ ಹೋಗೇ ಬಿಡ್ತು ಕಾರು, ಸ್ಲೋ 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 ಡೌನ್. ರೋಡ್ ನೋಡ್ರಿ ಹಂಗೆ ಅಲ್ಲಿವರೆಗೂ 6 ಲೇನ್ ರೋಡು ಫುಲ್ಲು ಸಕ್ಕದಾಗಿದೆ. ಆ್ಯಂಡ್
ಶಾಕಿಂಗ್ ಏನಪ್ಪ ಅಂದರೆ ಮೇ ಬಿ ಈ ವಾರ ಆದಮೇಲೆ ಟ್ರಾಫಿಕ್ ಜಾಸ್ತಿ ಆಗುತ್ತೇನೋ, ಬಟ್ ಅಷ್ಟೊಂದೆಲ್ಲ ವೆಹಿಕಲ್ಸ್ ಇಲ್ಲವೇ ಇಲ್ಲ. ಅದೇ ಅಗೈನ್ ಕಂಪ್ಯಾರಿಸನ್ ಮಾಡ್ಬೇಕು ಲಾಸ್ಟ್ ಇಯರ್ಗೆ. ಲಾಸ್ಟ್ ಇಯರು ಎಕ್ಸಾಕ್ಟ್ ದಸರಾ ಟೈಮಲ್ಲೇ ನನ್ನ ಗಾಡೀಲಿ ಹೋಗಿದ್ದೆ ನಾನು ಯೂನಿಕಾನಲ್ಲಿ. ಇನ್ನು ನಮ್ಮ ಡಾಮಿನರು ತಗೊಳ್ಳಾ ಬೇಡವಾ ತಗೊಳ್ಳಾ ಬೇಡವಾ ಅಂತ ಅವರು ಕನ್ವರ್ಸ್ತಾ ಇದ್ದೆ. ಅದೇ ಇನ್ನು 2022 ಎಡಿಷನ್ ಬಿಟ್ಟಿರಲಿಲ್ಲ, ಸೊ ಅದಕ್ಕೋಸ್ಕರ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಆವತ್ತಿನ ದಿನ ಒಂದು ಆ್ಯಂಡ್ ಇವತ್ತಿನ ದಿನ ಒಂದು ನೋಡಿ ಎಷ್ಟು ಚೇಂಜ್. ಬರೀ ಒಂದು ವರ್ಷದಲ್ಲಿ ಅವತ್ತು ಯೂನಿಕಾನಲ್ಲಿ ಹೋಗ್ತಾ ಇದ್ದೆ, ಆ್ಯಂಡ್ ಅದಾದಮೇಲೆ ಡಾಮಿನರ್ ಬಂತು. ಡಾಮಿನರಲ್ಲಿ ಹೋಗಿದ್ದು ನೆನಪಿಲ್ಲ ನನಗೆ, ಮೈಸೂರಿಗೆ ಹೋಗಿದ್ದೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಅದೇ ಒಂದು ವರ್ಷದಲ್ಲಿ ನೋಡಿ ಇವತ್ತು ನೆಕ್ಸಾನಲ್ಲಿ ಹೋಗ್ತಾ ಇದ್ದೀವಿ, ಎಂಥ ಚೇಂಜ್ ಅಲ್ವಾ. ಸೊ ಇವಾಗ ಅದೇ ಮಾತಾಡ್ತಾ ಇದ್ವಿ ನಾನು, ಮಮ್ಮಿ, ಡ್ಯಾಡಿ ಎಲ್ಲರೂ. ಆ್ಯಂಡ್ ಬೈದಿವೆ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ದೀನಿ, ಫಸ್ಟ್ ಟೈಮ್ ಅಲ್ಲ, ಮುಂಚೆನೂ ಯೂಸ್ ಮಾಡಿದ್ದೀನಿ ಬಟ್ ವ್ಲಾಗಲ್ಲಿ ಹೇಳಿರಲಿಲ್ಲ ಅಷ್ಟೇ. ಕ್ರೂಸ್ ಕಂಟ್ರೋಲ್ ಇಸ್ ಅಮೇಝಿಂಗ್ ನೋಡಿ, ಕಾಲ್ಗಿಲೆಲ್ಲ ಎತ್ಬಿಟ್ಟಿರ್ತೀವಿ, ಸೊ ಏನು ತೊಂದರೆ ಇರೋದಿಲ್ಲ. ಆರಾಮಾಗಿ ಅದ್ರ ಪಾಡಿಗೋದು ಸ್ಪೀಡ್ ಸೆಟ್ ಮಾಡಿಬಿಟ್ರೆ ಹೋಗುತ್ತೆ. ಮಮ್ಮಿ ಲಾಸ್ಟ್ ಮೈಸೂರಿಗೆ ಹೋಗಿದ್ದು 11 ವರ್ಷದಿಂದ. ನೀವು ಡ್ಯಾಡಿ? ಸೊ ಡ್ಯಾಡಿದೊಂದು ಸ್ಟೋರಿ ಇದೆ ಅವಾಗ ಹೆಂಗೆ ಹೋಗಿದ್ವಿ ಮೈಸೂರಿಗೆ ಅಂತ, ಆ್ಯಂಡ್ ಮಮ್ಮಿದೊಂದು ಸ್ಟೋರಿ ಇದೆ ಅವತ್ತು ಹೆಂಗೆ ಹೋಗಿದ್ವಿ ಅನ್ನೋದಕ್ಕಿಂತ ಹೆಂಗೆ ಬಂದಿದ್ವಿ ಅಂತ. ಅವತ್ತಿಂದ ನಾನು ಮಮ್ಮಿ ಜೊತೆನೇ ಇದ್ದೆ. ಸೊ ಒಳ್ಳೆ ಮಜಾ ಇತ್ತಲ್ವೇ ನಮ್ಮ ಮಳೆನಲ್ಲಿ? ರಾತ್ರಿ 10-11 ಗಂಟೆ ಆಗೋಗ್ಬಿಟ್ಟಿತ್ತು ಮೈಸೂರಿಂದ ವಾಪಸ್ ಬರೋದು. ಬರೀ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು, ಬೆಳಗ್ಗೆ ಹೊರಟ್ವಿ ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡ್ವಿ, ಬೆಂಗಳೂರಿಗೆ ಬಂದ್ವಿ, ವೆಹಿಕಲ್ಸ್ ಇಲ್ಲ ಅಂದರೆ ಯಾವುದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ, ಹೆಂಗೆ ಹೋಗೋದು ಮನೆಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಆ ಮಳೆನಲ್ಲಿ ಯಾವುದೋ ಎಳ್ನೀರೇನೋ ಇಟ್ಟಿದ್ರಲ್ವಾ ಅದಕ್ಕೆ ಟಾರ್ಪಲ್ ಹೊಚ್ಚಿದ್ದ, ಟಾರ್ಪಲ್ ಕಿತ್ಕೊಂಡು ಹೋಗಿದ್ವಿ, ನೆನಪಿದೆಯವಾ? ಸೊ ಅವತ್ತಿಂದ ಒಂದು ದಿನ ಆ್ಯಂಡ್ ಇವತ್ತಿಂದ ಒಂದು ದಿನ ನೋಡಿ. ನಮ್ಮ ಮಮ್ಮಿ ಖುಷಿ ಪಡ್ತಾವ್ರೆ, ಖುಷಿನಲ್ಲಿ ಹೇಳ್ಕೊತಾವ್ರೆ. ಯಾಕೆ ಖುಷಿ ಅಂದರೆ ನನ್ನ ಸ್ಪೀಡ್ ಲಿಮಿಟಲ್ಲಿ ಇರೋದಕ್ಕೆ. ಏನು ಮಾಡೋಣ, ನಾನು ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ ನೋಡಪ್ಪ, ಕರೆಕ್ಟಾಗಿದೆ ನನಗೆ ಬೇಕಾದ ಸ್ಪೀಡಲ್ಲಿ ಹೋಗ್ತಾ ಇದೆಯಾ ಅಂತ. ನನಗೆ ಮನ್ಸಾರೇ ನಾ ಸ್ಪೀಡಲ್ಲಿ ಹೋಗ್ತಾ ಇಲ್ಲ, ಬಟ್ ವಿಧಿ ಏನು ಮಾಡೋಕ್ಕಾಗಲ್ಲ, ಕಂಟ್ರೋಲು ಆ ಬೌಂಡ್ರೀಸ್ ಹಾಕಿರೋದಕ್ಕೆ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಒಂದು ಸರಿ ಸರ್ವಿಸ್ ಆಗಲಿ, ಒಂದು ಸ್ವಲ್ಪ ಏರುಪೇರು ಮಾಡ್ಬೋದು ಅಂದರೆ ಸ್ವಲ್ಪ ಜಾಸ್ತಿ ಸ್ಪೀಡು ಅದನ್ನು ಕಡಿಮೆ ಮಾಡ್ಬೋದು. ಸೊ ಮಮ್ಮಿ ಡ್ಯಾಡಿ ಇದ್ದಾಗ ಅವ್ರು ಬೇಕು ಅಂದರೆ ಬೇಕಾದ್ರೆ ಈ ಸ್ಪೀಡಲ್ಲೇ ಮೇಂಟೈನ್ ಮಾಡ್ಬೋದು. ಕಾಣ್ತಿದ್ಯಾ? ಸೊ 18 ಕಿಲೋಮೀಟರ್ಗಳಿದ್ದಾವೆ, ಇನ್ನು 21 ನಿಮಿಷ ಅಂತ ತೋರಿಸ್ತಾ ಇದೆ. ಸೊ ಡೆಸ್ಟಿನೇಷನ್ ಎಲ್ಲಪ್ಪ ಅಂದರೆ ಇವಾಗ ಟೈಮು 12:30 ಆಗಿದೆ, ಸೊ ಆಲ್ಮೋಸ್ಟ್ ಊಟದ ಟೈಮು. ಸೊ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಹೋಗಿದ್ದೆ ನಾನು, ನೆನಪಿದೆಯಾ ನಿಮಗೆ? ದೇಶಹಳ್ಳಿ, ದೇಶಿ ಹಳ್ಳಿ ಅಂತ ಆ ಸರಿ ಹೇಳಿದೆ, ಬಟ್ ಅದು ದೇಶಿ ಹಳ್ಳಿ ಅಲ್ಲ, ದೇಶಹಳ್ಳಿ. ಸೊ ಅಲ್ಲಿ ಫಿಶ್ ಫ್ರೈ ತಿನ್ನೋಕೆ ಹೋಗಿದ್ದೆ. ಸೊ ಈ ಸರಿ ಅದೇ ಫಿಶ್ ಫ್ರೈನ ಡ್ಯಾಡಿ ಮಮ್ಮಿಗೆ ಟೇಸ್ಟ್ ಮಾಡ್ಸೋಣ ಯಾವ ಥರ ಇದೆ. ನನಗೆ ಫಿಶ್ ಫ್ರೈ ಫಿಶ್ ಅಂದರೆ ಅಷ್ಟು ಇಷ್ಟ ಇರ್ತಾ ಇರಲಿಲ್ಲ, ಬಟ್ ಯಾವಾಗ ಈ ಜಿಲೇಬಿ ಮೀನು ಆ ಫ್ರೈ ಎಲ್ಲ ತಿಂದು ಸ್ಟಾರ್ಟ್ ಮಾಡಿದೆ ಆಗ ಫುಲ್ ಫಿದಾಗ್ಬಿಟ್ಟಿದ್ದೆ. ಸೊ ಡ್ಯಾಡಿಗೆ ಆ್ಯಕ್ಚುಲಾಗಿ ಹೇಳ್ಬೇಕ್ರೆ ಫಿಶ್ ಫ್ರೈ, ಫಿಶ್ ಅಂದರೆ ತುಂಬ ಇಷ್ಟ, ಎಸ್ಪೆಷಲಿ ಸಾಂಬಾರ್ ಆಲ್ರೆಡಿ. ಸೊ ಹಾಗಾಗಿ ಸರಿ ಬನ್ನಿ, ಅದು ಒಳ್ಳೆ ಜಾಗ ನಿಮಗೆ ಫಿಶ್ನ ಟೇಸ್ಟ್ ಮಾಡೋಕ್ಕೆ. ಇವತ್ತು ಲಂಚ್ನ ಅಲ್ಲಿ ಮುಗಿಸ್ಕೊಂಡು ಅದಾದಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದು. ಅದೇ ಡಿಸ್ಕಷನ್ ಮಾಡ್ತಾ ಇದ್ದೀವಿ, ನಮಗೆ ಬಿಡದಿ ಕಾಣಲಿಲ್ಲ, ರಾಮನಗರ ಕಾಣಲಿಲ್ಲ, ಈಗ ನಾವು ರಾಮನಗರ ಚನ್ನಪಟ್ಟಣ ರೋಡಲ್ಲಿದ್ದೀವಿ. ಸೊ ಊರುಗಳೆಲ್ಲ ಎಲ್ಲೋದ್ವು ಅಂತ. ಸೊ ಡೈವರ್ಜನ್ ಎಲ್ಲ ಕೊಟ್ಟಿರ್ತಾರೆ ಹೈವೇ ಎಲ್ಲ ಮಾಡಿಬಿಟ್ಟು. ಸೊ ಹಾಗಾಗಿ ಆ ಪರ್ಟಿಕ್ಯುಲರ್ ಆ ಊರೇನಿದೆ ಆ ಊರ ಮೇಲೆ ಆಗಲಿ ಇಲ್ಲ ಆ ಊರು ಸುತ್ತಮುತ್ತ, ಓಕೆ ಸುತ್ತಮುತ್ತ ಬಂದಿರ್ತೀವಿ ಬಟ್ ಊರೊಳಗೆ ಅಂತೂ ಬಂದಿಲ್ಲ. ಸೊ ಕಂಪ್ಲೀಟಾಗಿ ಒಳ್ಳೆ ರೋಡನ್ನು ಮಾಡಿಬಿಟ್ಟಿದ್ದಾರಪ್ಪ, ಮಾಡಿಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಾವೇನಾದ್ರು ಬಿಡದಿಗೆ ತಟ್ಟೆ ಇಡ್ಲಿ ತಿನ್ನಬೇಕು ಅಂತ ಹೋದರೆ ಮ್ಯಾಪ್ಸ್ ಹಾಕ್ಕೊಂಡು ಎಲ್ಲಿ ಡೈವರ್ಜನ್ ತೊಗೋಬೇಕು ಅದು ಕ್ಲೀನಾಗಿ ನೋಡಿಕೊಂಡು ಹೋಗಬೇಕು. ಒಂದ್ಸರಿ ಆ ಡೈವರ್ಜನ್ ಮಿಸ್ ಆಯಿತಾ ಮೈಸೂರು ಮುಂದಕ್ಕೆ ಎಲ್ಲ ಹೋಗಿ ಇಳ್ಕೊಂಬಿಟ್ಟಿರ್ತೀವಿ ಚನ್ನಪಟ್ಟಣದಲ್ಲೋ ರಾಮನಗರದಲ್ಲೋ. ಓಕೆ, ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಸೊ ನಾನು ಡ್ಯಾಡಿ ಇಬ್ಬರೇ ಹೋಗ್ತಾ ಇರೋದು, ಮಮ್ಮಿ ಏನೋ ಬರಲ್ಲ ಅಂತವ್ರೆ. ಸರಿ, ವಿಂಡೋ ಓಪನ್ ಮಾಡಿಬಿಡಿ ಅಂತ, ಇಲ್ಲ ಸೆಕೆ ಹೊಡಿಯುತ್ತೆ. ಟೆಸ್ಟ್ ಮಾಡಿಸ್ತೀನಿ ನಿಮಗೆ, ಸ್ವಲ್ಪ ಸ್ವಲ್ಪ ಟೇಸ್ಟ್ ಪಡವಾ, ಫಿಶ್ ತಿನ್ನ ಇಂಟ್ರೆಸ್ಟೇ ಇಲ್ವಾ? ಅಟ್ಲೀಸ್ಟ್ ಫ್ರೈ ತಿಂತಿರೋ ತಾನೆ? ನನಗೂ ಅಷ್ಟೇ, ಮೀನಿನ ಸಾರೇನು ತಿನ್ನೋ ಕ್ರೇಜ್ ಇಲ್ಲ, ಫ್ರೈ ತಿನ್ನೋ ಕ್ರೇಜು. ಸರ್ ಆರ್ಡರ್ ಮಾಡಿದ್ದೀವಿ, ಇನ್ನೂ ಒಂದೆರಡು ಐಟಮ್ ಬರೋದಿದೆ. ಸೊ ಸದ್ಯಕ್ಕೆ ಬಂದಿರೋ ಐಟಮು ಇದು. ಸೊ ಫಿಶ್ ಸ್ಲೈಸು, ಒನ್ ಆಫ್ ಮೈ ವೆರಿ ಫೇವ್ರೆಟು. ಅದೇನೋ ಗೊತ್ತಿಲ್ಲ, ಸ್ಲೈಸಿನ ಟೇಸ್ಟ್ ಮಾತ್ರ ಸಿಕ್ಕಾಬಿಟ್ಟೆ ನಂಗೆ ಇಷ್ಟ ಆಗ್ಬಿಡ್ತು. ಸೊ ಈ ಸರಿ ಬಂದಾಗ ಅದನ್ನೇ ಆರ್ಡ್ರ್ ಮಾಡಿದ್ವಿ. ಒಂಥರ ಚೆನ್ನಾಗಿರುತ್ತೆ ಫುಡ್ ಟೆಂಡರ್ ಆಗಿ, ಚೆನ್ನಾಗಿದೆ, ಚೆನ್ನಾಗಿದೆಯಾ? ಮೀನು ಬಂತು, ಬಾಲವಿಲ್ಲದ ಮೀನು, ಆಲ್ರೆಡಿ ಬಾಲ ತೆಕ್ಕೊಂಬಿಟ್ಟಿದ್ದೀನಿ. ಏನು ಹೇಳಿ, ಟು ಸ್ಟಾರ್ಟ್ ವಿತ್ ಈ ಬಾಲದಲ್ಲಿರೋ ಟೇಸ್ಟು ಇನ್ಯಾವುದರಲ್ಲಿಲ್ಲ ಅಂತ ನನಗೆ ಅನಿಸುತ್ತೆ. ಫಸ್ಟು ಆ ಕರುಮ್ ಕರುಮ್ ಕೂಡ ಸೌಂಡ್ ಎಫೆಕ್ಟ್ ಬೇರೆ. ಮಮ್ಮಿ ತಿನ್ನಲ್ಲ ತಿನ್ನಲ್ಲ ಅಂತಿರಲ್ಲ, ಟೇಸ್ಟ್ ನೋಡಮ್ಮ ಪ್ಲೀಸ್, ನನಗೋಸ್ಕರ ಇಟ್ಕೊಳ್ಳಿ. ನನ್ನ ಮಗ ಫಿಶ್ ತಗೊಂಬಂದಿದ್ದಾನೆ ನನಗೆ ಅಂತ, ಟೇಸ್ಟ್ ನೋಡಿ ಅಂತ ಹೇಳ್ಬಿಟ್ಟೆ ತಂದಿದ್ದು. ಮಧ್ಯದಲ್ಲಿ ಮುಳ್ಳಿರುತ್ತೆ, ಅದು ಬಿಡಿ ಅದು ಬಿಡಿ, ಇತ್ತಿಲ್ಲ ಸಣ್ಣ ಪೀಸ್ ಸಾಕು. ಟೇಸ್ಟ್ ನೋಡಿ ನೀವು, ನೀವು ಇಷ್ಟಿಷ್ಟು ತಿಂದರೆ ಟೇಸ್ಟ್ ಗೊತ್ತಾಗಲ್ಲ, ಸ್ವಲ್ಪ ಜಾಸ್ತಿ ತಗೊಳ್ಳಿ. ಸರಿ ಅಮ್ಮ, ನಾನೇ ಬಿಡಿಸ್ಕೊಡ್ತೀನಿ.
ಸಣ್ಣ ವಯಸ್ಸಲ್ಲಿ ನನಗೆ ಬಿಡಿಸ್ಕೊಡ್ತಾ ಇದ್ರೆ. ಊಟ ಎಲ್ಲ ಮುಗಿಸ್ಕೊಂಡು ಬಂದು ಕಾರಲ್ಲಿ ಕುತ್ಕೊಂಡಿದ್ದೀವಿ ಆರಾಮಾಗಿ. ಬರೀ ನಾನು ಮತ್ತು ಡ್ಯಾಡಿ ಅಷ್ಟೇ ಊಟ ಮುಗಿಸಿದ್ದು, ಮಮ್ಮಿ ಪಾಪ ಇಲ್ಲೇ ಇದ್ದರು. ಆ್ಯಂಡ್ ಈ ಜಾಗನೂ ಒಂದು ಸ್ವಲ್ಪ ಅಷ್ಟೊಂದು ಫ್ಯಾಮಿಲಿ ಫ್ರೆಂಡ್ಲಿ ಆಗಿಲ್ಲ. ಓಕೆನಾ, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲ ಜ್ಯೂಸ್ ಕುಡಿಯೋಕ್ಕೆ ಅದು. ಟೇಸ್ಟಿಗೆ ಮಾತ್ರ ಮಮ್ಮಿಗೆ ತೊಗೊಂಬಂದ್ಬಿಟ್ಟು ತಿನ್ನಿಸಿದೆ. ಆ್ಯಂಡ್ ಅಕಸ್ಮಾತ್ ಲೇಡೀಸ್ ಯಾರು ಬಂದ್ರೂ ಆರಾಮಾಗಿ ಕಾರಲ್ಲಿ ಕುತ್ಕೊಂಡೆ ತಿನ್ಬೋದು, ಏನು ತೊಂದರೆ ಇಲ್ಲ, ಕೊಡ್ತಾರೆ ಅನಿಸುತ್ತೆ. ಸೊ ಸದ್ಯಕ್ಕೆ ಐ ಹೋಪ್ ಚೆನ್ನಾಗಿತ್ತು ಟೇಸ್ಟ್ ಅಂತ. ಸೂಪರ್ ಅಲ್ಲ ಮಮ್ಮಿ, ಸಿಟ್ಟಲ್ಲಿ ಹೇಳ್ತಾ ಇದ್ದೀರಾ ಇದನ್ನ? ಯಾಕಂದ್ರೆ ನಾವು ಬರೀ ನಾವು ಮಾತ್ರ ಹೋಗಿ ತಿನ್ಕೊಂಬಂದ್ವಿ, ನಿಮಗ್ ಕೊಡ್ಲಿಲ್ಲ ಅಂತ. ಅದ್ ಇಂಪಾರ್ಟೆಂಟ್ ಅಲ್ವಾ? ಸರಿ, ಇವಾಗ ಮಮ್ಮಿ ಇಟ್ಟನು, ಮಮ್ಮಿನ ಕರ್ಕೊಂಡು ಹೋಗ್ಬೇಕು. ಮೋಸ್ಟ್ಲಿ ಮದ್ದೂರೋಡೆ ತಿನ್ಬೇಕಂತೆ ಮಮ್ಮಿ. ಈ ವ್ಲಾಗ್ ನಿಮಗೆ ಎಂಡ್ ಮಾಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲಿ ಹೋಗ್ತೀವಿ ಎಲ್ಲ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿಕೆ. ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ, ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್ ಬಾಯ್. ನೀವು ಕಾಣಿಸಿದ್ರೆ ನಮ್ಮ ಓಕೆ ಬಾಯ್.